ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಕಿರುತೆರೆ ಸ್ಟಾರ್ಗಳದ್ದೇ ಕಾರುಬಾರಿ ಎನ್ನಬಹುದು. ಅದೇ ರೀತಿ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಚಂದ್ರಿಕಾ ಪಾತ್ರದ ಮೂಲಕ ಹೆಸರು ಮಾಡಿದ ಪ್ರಿಯಾಂಕಾ ಅವರು ಕೂಡ ಒಬ್ಬರು. ಪ್ರಿಯಾಂಕಾ ಅವರು ಜನರಿಗೆ ಇಷ್ಟವಾದರೂ ಕೂಡ ಅವರು ನಡೆದುಕೊಳ್ಳುವ ರೀತಿ ನೋಡಿದ್ರೆ ಅವರು ಬರೀ ಓವರ್ ಆಕ್ಟಿಂಗ್, ಬರೀ ಡ್ರಾಮಾ ಎಂದೆಲ್ಲ ಅನಿಸಿದ್ದು ಮಾತ್ರ ಸುಳ್ಳಲ್ಲ. ಅದರಲ್ಲೂ ಕೆಲವು ದಿನಗಳ ಹಿಂದೆಯಷ್ಟೇ ಚಾಕ್ಲೇಟ್ ವಿಷಯಕ್ಕೆ ನಡೆದುಕೊಂಡ ರೀತಿ ನೋಡಿ ಪ್ರೇಕ್ಷಕರು ಕಿರಿಕಿರಿ ಮಾಡಿಕೊಂಡಿದ್ದು ಹೌದು. ಆದರೆ ಇಂತಹ ಪ್ರಿಯಾಂಕಾರ ಅಸಲಿ ಕಥೆಯನ್ನ ಅವರ ತಾಯಿ ಬಿಚ್ಚಿಟ್ಟಿದ್ದಾರೆ ನೋಡಿ. ಅಷ್ಟಕ್ಕೂ ಅವರ ತಾಯಿ ಹೇಳಿದ್ದಾದ್ರೂ ಏನು ಅದನ್ನ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪ್ರಕೃತಿ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರಿಯಾಂಕಾ ಆಗಾಗ ಅವರ ಅಪ್ಪನನ್ನ ನೆನೆದು ಕಣ್ಣೀರು ಹಾಕುವುದನ್ನ ನೋಡಿ, ಜೊತೆಗೆ ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಅಪ್ಪನ ಸಮಾಧಿಯ ಪಕ್ಕದಲ್ಲಿ ಹೋಗಿ ಮಲಗಿ ಬಿಟ್ರೆ ಸಾಕು ಎನ್ನಿಸ್ತಿದೆ ಎಂದಿದ್ದು, ಹಾಗೂ ದೀಪಾವಳಿ ಸಮಯದಲ್ಲಿ ಎಲ್ಲರೂ ಹೊರಗೆ ಹಬ್ಬವನ್ನ ಆಚರಿಸುತ್ತಿದ್ದರೆ ಇತ್ತ ಪ್ರಿಯಾಂಕಾ ಮಾತ್ರ ಬೆಡ್ರೂಮ್ ಏರಿಯಾದಲ್ಲಿ ಕಣ್ಣೀರಿಡುತ್ತಿದ್ದರು. ಇದನ್ನೆಲ್ಲ ಸಿಂಪತಿಗಾಗಿ ಮಾಡ್ತಾ ಇರೋ ಡ್ರಾಮಾ ಎಂದೆಲ್ಲ ಹೇಳಲಾಗ್ತಿತ್ತು. ಆದರೆ ಅಸಲಿ ಕಥೆ ಅವರ ಅಮ್ಮ ಹೇಳಿದ ಮೇಲಷ್ಟೇ ಎಲ್ಲರಿಗೂ ತಿಳಿದಿದೆ. ಹೌದು, ಮಾಧ್ಯಮದವರ ಸಂದರ್ಶನವೊಂದರಲ್ಲಿ ಪ್ರಿಯಾಂಕಾ ಅವರ ತಾಯಿ ಪ್ರಿಯಾಂಕಾ ಅವರ ಬಗ್ಗೆ ಎಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ. ಪ್ರಿಯಾಂಕಾ ಮಾಡ್ತಾ ಇರೋದು ಅವರ ತಂದೆಯನ್ನ ನೆನೆದು ಕಣ್ಣೀರಿಟ್ಟಿದ್ದು ಯಾವುದು ಡ್ರಾಮಾ ಅಲ್ಲ. ಅವರ ತಂದೆ ತೀರಿ ಹೋಗಿ ಈಗಷ್ಟೇ 4 ತಿಂಗಳಾಗಿ ಹೋಗಿದೆ. ಪ್ರಿಯಾಂಕಾ ಬಿಗ್ ಬಾಸ್ ಮನೆಗೆ ಹೋಗುವ ಸಮಯದಲ್ಲಿ ಅವರ ತಂದೆ ತೀರಿಕೊಂಡು 2 ತಿಂಗಳಾಗಿತ್ತು ಅಷ್ಟೇ. ಅವರ ಅಪ್ಪ ಎಂದರೆ ಅವಳಿಗೆ ತುಂಬಾ ಇಷ್ಟ, ತುಂಬಾ ಹಚ್ಚಿಕೊಂಡು ಬಿಟ್ಟಿದ್ಲು. ಅವರು ಇಲ್ಲದ ದಿನಗಳಲ್ಲಿ ಇವಳನ್ನ ನೋಡೋಕು ಕೂಡ ಆಗ್ತಾ ಇರಲಿಲ್ಲ. ಪ್ರತಿದಿನ ಸಮಾಧಿ ಬಳಿ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ಲು, ಮತ್ತು ಏನೇ ವಿಷಯ ಇದ್ರೂ ಕೂಡ ಅಲ್ಲಿ ಹೋಗಿ ಹೇಳ್ಕೊಳ್ತಾ ಇದ್ಲು. ಅವಳು ಅಪ್ಪನನ್ನ ನೆನೆದು ಕಣ್ಣೀರು ಹಾಕುವಾಗ, ತುಂಬಾ ಸಂಕಟ ಆಗುತ್ತೆ ನನಗೆ, ಈಗ ನನಗೆ ಮಗಳೆಯಲ್ಲ, ಅವಳು ಹೊರಗೆಲ್ಲೂ ಹೋದವಳಲ್ಲ. ಅವರ ಅಪ್ಪ ಇಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಆದ್ರೆ ಈಗ ಅವರೇ ಇಲ್ಲ, ಅವರಿಲ್ಲದ ಜೀವನ ನನಗ್ಯಾಕೆ ಅಂತ ಎಷ್ಟೋ ಬಾರಿ ಯೋಚಿಸಿದ್ವಿ. ಆದ್ರೆ ಮಗಳ ಭವಿಷ್ಯ ರೂಪಿಸಬೇಕಿರುವ ನಾನು ಹೊರಟು ಹೋದ್ರೆ ಪ್ರಿಯಾಂಕಾ ಜೀವನ ಹಾಳಾಗಿ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಉಳ್ಕೊಂಡೆ. ಸದ್ಯಕ್ಕೆ ಮಗಳಿಗಾಗಿ ನಾನು, ನನಗಾಗಿ ಮಗಳಷ್ಟೇ. ಈಗ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷವಾಗಿದೆ. ಅವರ ಅಪ್ಪನಿಗೆ ಮಗಳು ಬಿಗ್ ಬಾಸ್ಗೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಈಗ ಅವಳು ಹೋಗಿದ್ದಾಳೆ, ಅದನ್ನ ನೋಡಲು ಅವರೇ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಜೊತೆಗೆ ಕುರಿ ಪ್ರತಾಪ್ ಅವರು ಇರೋದಕ್ಕೆ ಅವಳು ಈಗ ಅವರ ತಂದೆಯನ್ನ ಮರೆಯಲು ಸಾಧ್ಯವಾಯಿತು. ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಲಬಹುದು ಎಂದು ಕೇಳಿದ್ದಕ್ಕೆ ತಮ್ಮ ಮಗಳ ಹೆಸರನ್ನ ಹೇಳದೆ ಕುರಿ ಪ್ರತಾಪ್ ಅವರು ಗೆಲ್ಲಬಹುದು ಎಂದು ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಸುದೀಪ್ ಬೈದ ವಿಚಾರವನ್ನ ನೆನಪಿಸಿಕೊಂಡು, ಯಾರು ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದಾಗ ಮಗಳಾಗಲಿ ಅಥವಾ ಯಾರೇ ಆಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ, ಅವಳನ್ನ ಬೈದಿದ್ದು ಬುದ್ಧಿ ಹೇಳಿದ್ದು ಅವಳ ಒಳ್ಳೆಯದಕ್ಕೆ, ಅವಳು ತನ್ನ ತಪ್ಪುಗಳನ್ನ ತಿಳಿದುಕೊಳ್ಳಬೇಕು ಎಂದು ದೊಡ್ಡತನ ಮೆರೆದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.